ಗೈಸ್ ಆನ್ಲಿ ಸ್ಯಾಲರಿಲಿ ಇನ್ನೊಂದು ಕ್ವಶನ್ ಇದೆ ನನ್ನ ಹತ್ರ, ಅದನ್ನು ಓದ್ಬಿಡ್ತೀನಿ. ಫಸ್ಟ್ ಆಗಿದೆ ಅಂತ ನೋಡೋಣ. ಮಿಸ್ಟರ್ ಕುಮಾರ್, ಎ ರೆಸಿಡೆಂಟ್, ರಿಸೈನ್ ಫ್ರಮ್ ಹಿಸ್ ಸರ್ವಿಸಸ್ ಫ್ರಮ್ ಎ ಪಬ್ಲಿಕ್ ಕಂಪನಿ ಆನ್ 30th of November 2020 ಆಫ್ಟರ್ ಕಂಪ್ಲೀಟಿಂಗ್ 24 ಇಯರ್ಸ್ ಅಂಡ್ 10 months ಆಫ್ ಸರ್ವಿಸ್ ಅಂತ ಹೇಳಿದ. ಡ್ಯೂರಿಂಗ್ ಹಿಸ್ ಸರ್ವಿಸ್ ಇ ವಾಸ್ ಅಲೌಡ್ ಟು ಗೆಟ್ 45 days ಆಫ್ ಅರ್ನ್ ಲೀವ್ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಸೊ ಪ್ರತಿ ವರ್ಷ ಅವ್ರು ಎಷ್ಟು ವರ್ಷ ಫುಲ್ ವರ್ಷ ಕೆಲಸ ಮಾಡಿದ್ರೆ ಅವ್ರಿಗೆ 45 ದಿವಸ ಅಂದ್ರೆ 45 days ಆನ್ ಲೀವ್ ಕೊಟ್ಟಿದಾರಂತೆ. ಡ್ಯೂರಿಂಗ್ ಹಿಸ್ ಸರ್ವಿಸ್ ಇ ವಾಸ್ ಅಲೌಡ್ ಟು ಗೆಟ್ 45 days ಆಫ್ ಲೀವ್ ಅರ್ನ್ ಲೀವ್ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಡ್ಯೂರಿಂಗ್ ಹಿಸ್ ಸರ್ವಿಸ್ ಇ ಹ್ಯಾಡ್ ಅವೈಡ್ 10 months ಆಫ್ ಲೀವ್ ಅಂಡ್ ಹ್ಯಾಡ್ ಎನ್ಕ್ಯಾಶ್ 6 months ಲೀವ್. ಆನ್ ರೆಸಿಗ್ನೇಷನ್ ಇ ವಾಸ್ ಪೇಡ್ ಎ ಲೀವ್ ಸ್ಯಾಲರಿ ಆಫ್ 2,20,000 ಫಾರ್ ಹಿಸ್ ಕ್ರೆಡಿಟ್ ಆಫ್ 20 months ಅರ್ನ್ ಲೀವ್. ಹಿಸ್ ಆವರೇಜ್ ಸ್ಯಾಲರಿ ಡ್ಯೂರಿಂಗ್ ದ 10 months ಪ್ರಿಸೀಡಿಂಗ್ ಟು ದ ಡೇಟ್ ಆಫ್ ರೆಸಿಗ್ನೇಷನ್ ವಾಸ್ ₹11,000. ಕಂಪ್ಯೂಟ್ ಟ್ಯಾಕ್ಸಬಲ್ ಅರ್ನ್ ಲೀವ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ಅಂತ ಹೇಳ್ತಾರೆ. ಈ ಕ್ವಶನ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಟೋಟಲ್ ಆಗಿ ಇವರಿಗೆ 2,20,000 ರುಪೀಸ್ ಅಷ್ಟು ಅರ್ನ್ ಲೀವ್ ಕೊಡ್ತಾ ಇದ್ದೀವಿ. ನಾವು ಅರ್ನ್ ಲೀವ್ 2,20,000 ಹಾಕೊಂಡ್ಬಿಡೋಣ. ಮ್ಯಾಕ್ಸಿಮಮ್ ಲಿಮಿಟ್ 3,30,000 ಇದನ್ನು ಹಾಕೊಂಡ್ಬಿಡೋಣ. ಅವ್ರಿಗೆ ಆವರೇಜ್ ಸ್ಯಾಲರಿ ರಿಟೈರ್ಮೆಂಟ್ ಆಗುವ ಹಿಂದಿನ ತಿಂಗಳಲ್ಲಿ ಆವರೇಜ್ ಆಗಿ ಅವ್ರಿಗೆ 11,000 ರುಪೀಸ್ ಪರ್ ಮಂತ್ ಸ್ಯಾಲರಿ ಬರ್ತಾ ಇತ್ತಂತೆ. ಹಾಗಾದ್ರೆ 10 months ಗೆ 1,10,000 ರುಪೀಸ್ ಬರುತ್ತೆ. ಹಾಗಾದ್ರೆ ಆವರೇಜ್ ಸ್ಯಾಲರಿ ಎಷ್ಟು ಬರ್ತಾ ಇತ್ತಂತೆ? 11,000 ಬರ್ತಾ ಇತ್ತಂತೆ. ಈಗ ನಾವು ನಂಬರ್ ಆಫ್ ಲೀವ್ಸ್ ಅನವೈಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಹ್ಯಾಕ್ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ನೋಡಿ, ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬೇರೆ ಇದೆ, ಓಕೆನಾ? ಐಟಿ ರೂಲ್ಸ್ ಪ್ರಕಾರ ಒಂದಿದೆ, ಮತ್ತೆ ಕಂಪನಿ ರೂಲ್ಸ್ ಪ್ರಕಾರ ಒಂದಿರುತ್ತೆ, ಓಕೆನಾ? ನಾನು ಎರಡು ಪ್ರಕಾರನೂ ಹೇಳ್ಕೊಡ್ತೀನಿ. ಫಸ್ಟ್ ಕಂಪನಿ ರೂಲ್ಸ್ ಪ್ರಕಾರ ಹೋಗೋಣ. ಇವನು 24 ವರ್ಷ 10 ತಿಂಗಳು ಕೆಲಸ ಮಾಡಿದ್ದಾನೆ. ನೋಡಿ, ಯಾವಾಗ್ಲೂ ಅಷ್ಟೇ, ನಿಮಗೆ ಈ ಪ್ರಾಬ್ಲಮ್ ಅಲ್ಲಿ ಈ ಎಂಪ್ಲಾಯಿಗೆ, ಓಕೆನಾ, ಅವನು 1 ವರ್ಷ ಫುಲ್ 12 months ಕಂಪ್ಲೀಟ್ ಮಾಡಿದ್ರೆ ಮಾತ್ರ 45 days ಬರುತ್ತೆ. ಆದ್ರೆ ಇವನೇನ್ ಮಾಡಿದಾನೆ, 24 ಇಯರ್ಸ್ 10 months ಅಂತ ಹೇಳಿದಾನೆ. ಯಾವುದೇ ಕಾರಣಕ್ಕೂ ಅರ್ನ್ ಲೀವ್ ಅಲ್ಲಿ ಆ ಫ್ರಾಕ್ಷನ್ ಮಂತ್ಸ್ ಏನ್ ಕೆಲಸ ಮಾಡಿದ್ದಾನೆ ಅದನ್ನ ಇಗ್ನೋರ್ ಮಾಡಿಬಿಡಿ, ಅಂದ್ರೆ ಬಿಟ್ಬಿಡಿ. ಹಾಗಾದ್ರೆ ರೌಂಡ್ ಎಷ್ಟಪ್ಪ ಅಂದ್ರೆ 24 ಇಯರ್ಸ್ ಕೆಲಸ ಮಾಡಿದ್ದಾನೆ, 1 ವರ್ಷಕ್ಕೆ ಅವನಿಗೆ 45 days ಲೀವ್ ಸಿಗುತ್ತೆ. 45 days ಅಂದ್ರೆ ಮಂತ್ಸ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? 1 ತಿಂಗಳಿಗೆ 30 ದಿನ, ಇನ್ನ ಅರ್ಧ 15 ದಿನ, ಅಲ್ಲಿಗೆ 1.5 ತಿಂಗಳು ಕೊಡ್ತಾ ಇದ್ರೆ, ಹಾಗಾದ್ರೆ 24 × 1.5 months ಅಂತ ಹೇಳಿದ್ರೆ 36 months ಲೀವ್ ಸಿಗುತ್ತೆ. ಎಷ್ಟು ವರ್ಷಕ್ಕೆ? 24 ವರ್ಷಕ್ಕೆ ಅವ್ರಿಗೆ ಒಟ್ಟು 36 ಲೀವ್ ಅರ್ನ್ ಲೀವ್ ತಗೊಳ್ಬಹುದು. ಆದ್ರೆ ಈ ಮನುಷ್ಯ ಏನ್ ಮಾಡಿದನಪ್ಪ ಅಂತಂದ್ರೆ, ಈ 36 ತಿಂಗಳಲ್ಲಿ ಅವನು 10 ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ. 10 ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ, ಇನ್ನ 6 ತಿಂಗಳು ಲೀವ್ ತಗೊಂಡಿಲ್ಲ. ಆದ್ರೆ ಆ ದುಡ್ಡನ್ನ ಸರ್ವಿಸ್ ಟೈಮ್ ನಲ್ಲೇ ತಗೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಲೀವ್ ತಗೊಂಡ್ರು ಒಂದೇ, ಲೀವ್ ತಗೊಂಡ ಹಾಗೆ ದುಡ್ಡು ತಗೊಂಡಿದ್ರು ಸರ್ವಿಸ್ ಅಲ್ಲಿ, ಎರಡು ಒಂದೇ ಬರುತ್ತೆ. ಅಲ್ಲಿಗೆ ಒಟ್ಟು 16 ತಿಂಗಳಷ್ಟು, ಎಷ್ಟು ತಿಂಗಳಷ್ಟು? 16 ತಿಂಗಳಷ್ಟು ಅವನು ಅರ್ನ್ ಲೀವ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವನ ಅಕೌಂಟ್ ಅಲ್ಲಿ ಇನ್ನ ಎಷ್ಟು ತಿಂಗಳು ಬಾಕಿ ಇರುತ್ತಪ್ಪ ಅಂದ್ರೆ 20 months ಉಳಿಯುತ್ತೆ. ಈ 20 ತಿಂಗಳು ಬಾಕಿ ಇರೋದ್ರಿಂದ ಕಂಪನಿ ಏನ್ ಮಾಡಿದೆ ನೋಡಪ್ಪ, ಇನ್ನ 20 ತಿಂಗಳು ಬಾಕಿ ಉಳಿಸ್ಕೊಂಡಿದ್ಯಾ ಅರ್ನ್ ಲೀವ್ ಅನ್ನ, ನಿನಗೆ ರಿಟೈರ್ಮೆಂಟ್ ಟೈಮ್ ನಲ್ಲಿ 11,000 ಆವರೇಜ್ ಸ್ಯಾಲರಿ ಬರ್ತಾ ಇದೆ, ಇಂಟು 20 ತಿಂಗಳು 2,20,000 ರೂಪಾಯಿ ತಗೋ ದುಡ್ಡು ಅಂತ ಕೊಟ್ಬಿಟ್ರು. ಅದೇ ಈ ಅಮೌಂಟ್ ಇಲ್ಲಿ ಹಾಕಿದ್ದೀನಿ. ಆದ್ರೆ ಓಕೆನಾ, ಆದ್ರೆ ಏನು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಆತರ ಹೇಳೋದಿಲ್ಲ.
ಹಾಗಾದ್ರೆ ಯಾವ ತರ ಹೇಳುತ್ತೆ? ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅವ್ರಿಗೆ 24 ವರ್ಷಕ್ಕೆ ಒಂದು ತಿಂಗಳು ಮಾತ್ರನೇ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅವ್ರಿಗೆ ಲೀವ್ ಕೊಡೋದಕ್ಕೆ ಆಗುತ್ತೆ. ಓಕೆನಾ? 45 ದಿವಸ, 1.5 ತಿಂಗಳು, 2 ತಿಂಗಳು ಕೊಡೋದಿಲ್ಲ ಅವ್ರಿಗೆ. ವರ್ಷಕ್ಕೆ ಒಂದು ಲೀವ್ ಪ್ರಕಾರ 24 ತಿಂಗಳು ಲೀವ್ ಅವನಿಗೆ ಎಲಿಜಿಬಿಲಿಟಿ ಇರುತ್ತೆ ಐಟಿ ರೂಲ್ಸ್ ಪ್ರಕಾರ. ಇದರಲ್ಲಿ ಅವನು ಆಲ್ರೆಡಿ 16 ತಿಂಗಳು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಕರೆಕ್ಟಾ? ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅವನಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇರುತ್ತೆ? 8 ತಿಂಗಳು ಮಾತ್ರ ಇನ್ನ ಯೂಸ್ ಮಾಡ್ಕೊಂಡಿಲ್ಲ. ನಾವು ಆ 8 ತಿಂಗಳನ್ನ ಇಲ್ಲಿ ಹಾಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಕಂಪನಿ ರೂಲ್ಸ್ ಪ್ರಕಾರ 20 ತಿಂಗಳಿದೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 8 ತಿಂಗಳು ಬಾಕಿ ಇದೆ. ನಾವು ನಂಬರ್ ಆಫ್ ಲೀವ್ಸ್ ಅನವೈಲ್ಡ್ ಆಸ್ ಪರ್ ಐಟಿ ರೂಲ್ಸ್ ಏನ್ ಹೇಳುತ್ತೆ ಅದನ್ನ ಮಾತ್ರ ತಗೊಳ್ಬೇಕಾಗುತ್ತೆ. ಐಟಿ ರೂಲ್ಸ್ ಪ್ರಕಾರ ಎಷ್ಟಿದೆ? 8 ತಿಂಗಳಿದೆ. ಹಾಗಾದ್ರೆ ಅವನ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ 11,000 × 8 ಅಂದ್ರೆ 88,000 ರುಪೀಸ್ ಆಗುತ್ತೆ. ಈಗ ಈ 4 ಯಾವ ಕಡಿಮೆ ಇದೆ ನೀವೇ ಹೇಳಿ. 88,000 ಕಡಿಮೆ ಇದೆ, 88,000 ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ, ಆಗ 1,32,000 ರುಪೀಸ್ ಬರುತ್ತೆ. ಇದು ಈ ಕ್ವಶನ್ ಗೆ ಆನ್ಸರ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಚೆನ್ನಾಗಿ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.